ಸಬ್ಸ್ಕ್ರೈಬ್ ಮೈ ಚಾನಲ್. ನೋಡಿ ಮಕ್ಕಳೇ, ಪ್ರಶ್ನೆ ಒಂದು. ಶೇಡ್ ಮಾಡಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಅವುಗಳ ಮಧ್ಯೆ ಈ ರೀತಿ ಗ್ರೇಟರ್ ದ್ಯಾನ್ ಮತ್ತು ಲೆಸ್ ದ್ಯಾನ್ ಮತ್ತು ಈಕ್ವಲ್ಸ್ ಟು ಚಿಹ್ನೆ ಉಪಯೋಗಿಸಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಚಿತ್ರಗಳನ್ನು ಗಮನಿಸಿ ನೋಡಿ, ಒಂದು ಪೂರ್ಣ ಭಾಗವನ್ನು ಎಷ್ಟು ಸಮಭಾಗಗಳನ್ನಾಗಿ ಮಾಡಲಾಗಿದೆ ಮಕ್ಕಳೇ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ಎಂಟು ಸಮಭಾಗಗಳನ್ನಾಗಿ ಮಾಡಲಾಗಿದೆ. ಅದರಲ್ಲಿ ಮೂರು ಭಾಗಗಳಿಗೆ ಬಣ್ಣವನ್ನು ತುಂಬಲಾಗಿದೆ. ಹಾಗಾದರೆ ಇದನ್ನು ಭಿನ್ನರಾಶಿಯಲ್ಲಿ ಹೇಗೆ ಬರೆಯೋದು ಮಕ್ಕಳೇ? 3/8. ನಂತರದ ಚಿತ್ರವನ್ನು ಗಮನಿಸಿ, ಈ ವೃತ್ತವನ್ನು ಸಹ ಎಂಟು ಸಮಭಾಗಗಳನ್ನಾಗಿ ಮಾಡಲಾಗಿದೆ ಮಕ್ಕಳೇ. ಅದರಲ್ಲಿ ಆರು ಭಾಗಗಳಿಗೆ ಬಣ್ಣವನ್ನು ತುಂಬಲಾಗಿದೆ. 6/8 ಬಣ್ಣ ತುಂಬಿರ್ತಕ್ಕಂತಹ ಭಾಗವು ಅಂಶವಾಗಿದೆ ಮಕ್ಕಳೇ. ನಂತರ ಒಟ್ಟು ಸಮಭಾಗಗಳು ಛೇದವಾಗಿದೆ. ನಂತರ ನೋಡಿ, ಮೂರನೇ ಚಿತ್ರವನ್ನು ಗಮನಿಸಿ, ಇಲ್ಲೂ ಸಹ ಎಂಟು ಸಮಭಾಗಗಳನ್ನಾಗಿ ಮಾಡಲಾಗಿದೆ ಮಕ್ಕಳೇ. ಅದರಲ್ಲಿ ನಾಲ್ಕು ಭಾಗಗಳಿಗೆ ಬಣ್ಣವನ್ನು ತುಂಬಲಾಗಿದೆ. ಹಾಗಾದರೆ ಇದನ್ನು 4/8 ಅಂತ ಬರೆಯಿರಿ. ನಂತರದ ಚಿತ್ರವನ್ನು ಗಮನಿಸಿ, ಇಲ್ಲೂ ಸಹ ಎಂಟು ಸಮಭಾಗಗಳನ್ನಾಗಿ ಮಾಡಲಾಗಿದೆ ಮಕ್ಕಳೇ. ಅದರಲ್ಲಿ ಒಂದು ಭಾಗಕ್ಕೆ ಮಾತ್ರ ಬಣ್ಣವನ್ನು ತುಂಬಲಾಗಿದೆ. 1/8 ಈ ರೀತಿ ಮಕ್ಕಳೇ. ಇದನ್ನು ನೀವು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರೀಬೇಕು. ಏರಿಕೆ ಕ್ರಮದಲ್ಲಿ ಬರೆಯೋದು ಅಂತಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೆಯೋದು ಅಲ್ವಾ ಮಕ್ಕಳೇ? ಹಾಗಾದರೆ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದಾಗುತ್ತೆ? 1/8, ನಂತರದಲ್ಲಿ 3/8, ನಂತರ 4/8, ನಂತರ 6/8 ಈ ರೀತಿಯಲ್ಲಿ ಬರೀಬೇಕಾಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ಬರೆದಿದ್ದೀನಿ. ಏರಿಕೆ ಕ್ರಮದಲ್ಲಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೀಬೇಕು. 1/8 3/8ಕ್ಕಿಂತ ಚಿಕ್ಕದು, 3/8 4/8ಕ್ಕಿಂತ ಚಿಕ್ಕದು, 4/8 6/8ಕ್ಕಿಂತ ಚಿಕ್ಕದು. ಇದರಲ್ಲಿ ದೊಡ್ಡ ಭಿನ್ನರಾಶಿ ಯಾವುದು ಮಕ್ಕಳೇ? 6/8. ನಂತರ ಇದನ್ನೇ ಇಳಿಕೆ ಕ್ರಮದಲ್ಲಿ ಬರೀಬೇಕು ಮಕ್ಕಳೇ. ಇಲ್ಲಿ ಏನು ಏರಿಕೆ ಕ್ರಮದಲ್ಲಿ ಬರೆದಿರ್ತೀರಲ್ವಾ, ಇದನ್ನೇ ಉಲ್ಟಾ ಬರೆದ್ರೆ ಆಯಿತು ಮಕ್ಕಳೇ. 6/8 4/8ಕ್ಕಿಂತ ದೊಡ್ಡದು, 4/8 3/8ಕ್ಕಿಂತ ದೊಡ್ಡದು, 3/8 1/8ಕ್ಕಿಂತ ದೊಡ್ಡದು. ಇದರಲ್ಲಿ ಚಿಕ್ಕ ಭಾಗ ಯಾವುದಾಗುತ್ತೆ ಮಕ್ಕಳೇ? 1/8 ಚಿಕ್ಕ ಭಾಗವಾಗುತ್ತೆ. ಬಿ ಚಿತ್ರವನ್ನು ಗಮನಿಸಿ ಮಕ್ಕಳೇ. ನೋಡಿ, ಒಂದು ಪೂರ್ಣ ಭಾಗವನ್ನು ಎಷ್ಟು ಸಮಭಾಗಗಳನ್ನಾಗಿ ಮಾಡಲಾಗಿದೆ? 1, 2, 3, 4, 5, 6, 7, 8, 9. 9 ಸಮಭಾಗಗಳನ್ನಾಗಿ ಮಾಡಲಾಗಿದೆ. ಅದರಲ್ಲಿ 8 ಭಾಗಗಳಿಗೆ ಬಣ್ಣವನ್ನು ತುಂಬಲಾಗಿದೆ. ಇದನ್ನು 8/9 ಅಂತ ಬರೆಯಿರಿ. ನಂತರದ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇದನ್ನು ಸಹ 9 ಸಮಭಾಗಗಳಿವೆ. ಇದರಲ್ಲಿ 4 ಭಾಗಗಳಿಗೆ ಮಾತ್ರ ಬಣ್ಣವನ್ನು ತುಂಬಲಾಗಿದೆ. 4/9. ಮೂರನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲೂ ಸಹ 9 ಸಮಭಾಗಗಳನ್ನಾಗಿ ಮಾಡಲಾಗಿದೆ. ಅದರಲ್ಲಿ 3 ಭಾಗಗಳಿಗೆ ಮಾತ್ರ ಬಣ್ಣವನ್ನು ತುಂಬಲಾಗಿದೆ. 3/9. ಇಲ್ಲೂ ಸಹ 9 ಸಮಭಾಗಗಳನ್ನಾಗಿ ಮಾಡಲಾಗಿದೆ. ಅದರಲ್ಲಿ 6 ಭಾಗಗಳಿಗೆ ಬಣ್ಣವನ್ನು ತುಂಬಲಾಗಿದೆ. 6/9. ಇದನ್ನು ಸಹ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಮಕ್ಕಳೇ. ಏರಿಕೆ ಕ್ರಮದಲ್ಲಿ ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೆಯೋದು ಅಂತ ಗೊತ್ತಿದೆ ಅಲ್ವಾ. ಚಿಕ್ಕ ಸಂಖ್ಯೆಯನ್ನು ಗಮನಿಸಿ ನೋಡಿ, 3/9 4/9ಕ್ಕಿಂತ ಚಿಕ್ಕದು, 4/9 6/9ಕ್ಕಿಂತ ಚಿಕ್ಕದು, 6/9 8/9ಕ್ಕಿಂತ ಚಿಕ್ಕದು. ನಂತರ ಇದರಲ್ಲಿ ದೊಡ್ಡ ಭಾಗ ಯಾವುದಾಗುತ್ತೆ? 8/9. ಇದನ್ನೇ ಇಳಿಕೆ ಕ್ರಮದಲ್ಲಿ ಉಲ್ಟಾ ಬರೀಬೇಕು ಮಕ್ಕಳೇ. ನೋಡಿ, 8/9 6/9ಕ್ಕಿಂತ ದೊಡ್ಡದು, 6/9 4/9ಕ್ಕಿಂತ ದೊಡ್ಡದು, 4/9 3/9ಕ್ಕಿಂತ ದೊಡ್ಡದು, 3/9 ಚಿಕ್ಕ ಭಾಗವಾಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ನೋಡಿ, ಸಿ 2/6 4/6 8/6 ಮತ್ತು 6/6 ಸಂಖ್ಯಾರೇಖೆಯ ಮೇಲೆ ತೋರಿಸಿ ಅಂತ ಇದೆ. ಸಂಖ್ಯಾರೇಖೆಯನ್ನು ರಚಿಸೋದು ಹೇಗೆ ಅಂತ ಗೊತ್ತಾಗಿದೆ ಅಲ್ವಾ ಮಕ್ಕಳೇ ನಿಮಗೆ? ಸೊನ್ನೆಯಿಂದ ಬಲಭಾಗಕ್ಕೆ ಧನಾತ್ಮಕ ಸಂಖ್ಯೆಗಳು, ಸೊನ್ನೆಯಿಂದ ಎಡಭಾಗಕ್ಕೆ ಋಣಾತ್ಮಕ ಸಂಖ್ಯೆಗಳು ಅಂತ ಹೇಳ್ತೀವಲ್ವಾ ಮಕ್ಕಳೇ? ರೀತಿಯಲ್ಲಿ ಸಂಖ್ಯಾರೇಖೆಯಲ್ಲಿ ನೀವು ಸಂಖ್ಯೆಗಳನ್ನ ಬರೆದುಕೊಳ್ಬೇಕು. 0, 1, 2, 3, 4, 5, 6, 7, 8 ಇಲ್ಲಿ 8 ವರೆಗೂ ಇದೆ ಅಲ್ವಾ ಮಕ್ಕಳೇ? ಹಾಗಾಗಿ 8 ತನಕ ತೆಗೆದುಕೊಳ್ಳಿ. 8 ತನಕ ನೀವು ಸಂಖ್ಯಾರೇಖೆ ಮೇಲೆ ಸಂಖ್ಯೆಗಳನ್ನ ಬರೆದುಕೊಳ್ಳಿ ಮಕ್ಕಳೇ. ನಂತರದಲ್ಲಿ ನೋಡಿ, ಛೇದದಲ್ಲಿ 6 ಕೊಟ್ಟಿದಾರಲ್ವಾ, ಹಾಗಾಗಿ ಛೇದದಲ್ಲಿ 6 ಅಂತ ಬರ್ಕೊಳ್ಳಿ ಮಕ್ಕಳೇ. ಇದರಲ್ಲಿ ನೋಡಿ, 2/6 ಎಲ್ಲಿದೆ? 2/6 ಇಲ್ಲಿದೆ. ಇದಕ್ಕೆ ನೀವು ಈ ರೀತಿ ಗುರುತಿಸಬೇಕು. ನಂತರ 4/6 ಇಲ್ಲಿದೆ, ಈ ರೀತಿ ಗುರುತಿಸಿ ಮಕ್ಕಳೇ. ನಂತರ 8/6 ಎಲ್ಲಿದೆ ಮಕ್ಕಳೇ? ಇಲ್ಲಿದೆ, 8/6 ಈ ರೀತಿ ಗುರುತಿಸಿ. ನಂತರ 6/6 ಇಲ್ಲಿದೆ ನೋಡಿ ಮಕ್ಕಳೇ. ಈ ರೀತಿಯಲ್ಲಿ ಸಂಖ್ಯಾರೇಖೆ ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಭಿನ್ನರಾಶಿ ಭಾಗಗಳನ್ನು ಗುರುತಿಸಬೇಕು. ಡಿ ಪ್ರಶ್ನೆಯನ್ನು ಗಮನಿಸಿ. ಕೆಳಗೆ ಕೊಟ್ಟಿರುವ ಭಿನ್ನರಾಶಿಗಳ ಮಧ್ಯೆ ಸೂಕ್ತ ಚಿಹ್ನೆ ಹಾಕಿ ಅಂತ ಕೊಟ್ಟಿದ್ದಾರೆ. ನೋಡಿ, 5/6 ಮತ್ತು 2/6 ಇವೆರಡರಲ್ಲೂ ಯಾವುದು ಚಿಕ್ಕದು ಮತ್ತು ಯಾವುದು ದೊಡ್ಡದು ಮಕ್ಕಳೇ? ನೋಡಿ, ಛೇದದಲ್ಲಿ ಎರಡರಲ್ಲೂ ಸಹ 6 ಇದೆ ಅಲ್ವಾ. ಛೇದ ಸಮವಾಗಿದ್ದು ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ
ಅದೇ ದೊಡ್ಡ ಭಿನ್ನರಾಶಿಯ ಭಾಗ ಆಗಿರುತ್ತೆ ಮಕ್ಕಳೇ. ನೋಡಿ ಇಲ್ಲಿ 5 ಮತ್ತು 2 ಯಾವುದು ದೊಡ್ಡದು ಮಕ್ಕಳೇ? 5 ದೊಡ್ಡದಲ್ವಾ, ಹಾಗಾಗಿ 5/6 ಇದು ದೊಡ್ಡ ಭಿನ್ನರಾಶಿ. ನೋಡಿ ಮಕ್ಕಳೇ, 3/6 ನಂತರ 0 ಯಾವುದು ದೊಡ್ಡದು ಮಕ್ಕಳೇ? ಇಲ್ಲಿ 0 ಇದೆ ಅಂದರೆ ಕೆಳಗಡೆ 6 ಇರುತ್ತೆ ಮಕ್ಕಳೇ ಅಲ್ವಾ. ನೋಡಿ ಇದೆರಡರಲ್ಲೂ 3 ದೊಡ್ಡದು ಮಕ್ಕಳೇ, 3/6 ದೊಡ್ಡ ಭಿನ್ನರಾಶಿಯ ಭಾಗ. ನಂತರ 1/6 ಹಾಗೂ 6/6 ಇವೆರಡರಲ್ಲೂ ಸಹ ಯಾವುದು ದೊಡ್ಡದು ಮಕ್ಕಳೇ? ಛೇದಗಳು ಸಮವಾಗಿದ್ದು ಅಂಶದಲ್ಲಿ ಯಾವುದು ದೊಡ್ಡ ಸಂಖ್ಯೆ ಆಗಿರುತ್ತೋ ಅದೇ ದೊಡ್ಡ ಭಿನ್ನರಾಶಿಯ ಭಾಗ ಆಗಿರುತ್ತೆ. ಇಲ್ಲಿ ನೋಡಿ 6/6 ದೊಡ್ಡ ಭಿನ್ನರಾಶಿಯ ಭಾಗ. ನಂತರ 8/6 ಹಾಗೂ 5/6 8/6 ದೊಡ್ಡ ಭಿನ್ನರಾಶಿಯ ಭಾಗ. ಪ್ರಶ್ನೆ 2 ಗಮನಿಸಿ ಮಕ್ಕಳೇ, ಭಿನ್ನರಾಶಿಗಳನ್ನು ಹೋಲಿಸಿ ಸೂಕ್ತ ಚಿಹ್ನೆ ಹಾಕಿ ಅಂತ ಕೊಟ್ಟಿದ್ದಾರೆ. ನೋಡಿ ಎ 3/6 ಹಾಗೂ 5/6 ಯಾವುದು ದೊಡ್ಡ ಭಿನ್ನರಾಶಿಯ ಭಾಗ, ಯಾವುದು ಚಿಕ್ಕ ಭಿನ್ನರಾಶಿಯ ಭಾಗ ಮಕ್ಕಳೇ? ನೋಡಿ ಛೇದದಲ್ಲಿ ಎರಡರಲ್ಲೂ ಸಹ 6 ಇದೆ. ಛೇದದಲ್ಲಿ ಸಮವಾಗಿದ್ದು ಅಂಶದಲ್ಲಿ ಯಾವ ಸಂಖ್ಯೆ ದೊಡ್ಡದಿರುತ್ತೋ ಅದೇ ದೊಡ್ಡ ಭಿನ್ನರಾಶಿಯ ಭಾಗ ಆಗಿರುತ್ತೆ. ಇಲ್ಲಿ ನೋಡಿ 3/6 ಹಾಗೂ 5/6 5/6 ದೊಡ್ಡ ಭಿನ್ನರಾಶಿಯ ಭಾಗ. ನಂತರ ಬಿ 1/7 ಹಾಗೂ 1/4 ಯಾವುದು ದೊಡ್ಡ ಭಿನ್ನರಾಶಿಯ ಭಾಗ ಮಕ್ಕಳೇ? ಅಂಶಗಳು ಸಮವಾಗಿದ್ದಾಗ ಛೇದದಲ್ಲಿ ಯಾವ ಸಂಖ್ಯೆಯು ಚಿಕ್ಕದಿರುತ್ತೋ ಅದೇ ದೊಡ್ಡ ಭಿನ್ನರಾಶಿಯ ಭಾಗವಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಗಮನಿಸಿ, ಅಂಶಗಳು ಸಮವಾಗಿವೆ, ಛೇದದಲ್ಲಿ ಯಾವ ಸಂಖ್ಯೆ ಚಿಕ್ಕದಿದೆ ಮಕ್ಕಳೇ? ಇಲ್ಲಿ 4 ಚಿಕ್ಕದಿದೆ, ಹಾಗಾದ್ರೆ ಇದು ದೊಡ್ಡ ಭಿನ್ನರಾಶಿಯ ಭಾಗವಾಗಿದೆ. ನಂತರ ಸಿ ಲೆಕ್ಕ 4/5 ಹಾಗೂ 5/5 ಇದರಲ್ಲಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಮಕ್ಕಳೇ? 5/5 ದೊಡ್ಡದು. ಯಾಕೆಂದ್ರೆ ನೋಡಿ, ಛೇದದಲ್ಲಿ ಸಮವಾಗಿದ್ದು ಅಂಶದಲ್ಲಿ ಯಾವ ಸಂಖ್ಯೆ ದೊಡ್ಡದಿರುತ್ತೋ ಅದೇ ದೊಡ್ಡ ಭಿನ್ನರಾಶಿಯ ಭಾಗ ಆಗಿರುತ್ತೆ ಅಂತ ನೀವು ತಿಳ್ಕೊಂಡ್ರಲ್ವಾ. ಇಲ್ಲಿ ನೋಡಿ 5 ದೊಡ್ಡದು, ಹಾಗಾಗಿ 5/5 ದೊಡ್ಡ ಭಿನ್ನರಾಶಿಯ ಭಾಗ. ನಂತರ 3/5 ಹಾಗೂ 3/7 ನೋಡಿ ಮಕ್ಕಳೇ, ಇಲ್ಲಿ ಅಂಶಗಳು ಸಮವಾಗಿವೆ. ಅಂಶಗಳು ಸಮವಾಗಿದ್ದಾಗ ಛೇದದಲ್ಲಿ ಯಾವ ಸಂಖ್ಯೆಯು ಚಿಕ್ಕದಿರುತ್ತೋ ಅದು ದೊಡ್ಡ ಭಿನ್ನರಾಶಿಯ ಭಾಗವಾಗಿರುತ್ತೆ. ಹಾಗಾಗಿ 3/5 ದೊಡ್ಡದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಅದೇ ರೀತಿಯ 5 ಜೊತೆ ಭಿನ್ನರಾಶಿಗಳನ್ನು ಬರೆದು ಅವುಗಳ ಮಧ್ಯೆ ಸರಿಯಾದ ಚಿಹ್ನೆ ಉಪಯೋಗಿಸಿ ಅಂತ ಇದೆ. ಗಮನಿಸಿ ಮಕ್ಕಳೇ, ಇವೇ ಭಿನ್ನರಾಶಿಗಳ ಭಾಗಗಳನ್ನು ಬರೆಯಬೇಕಂತ ಏನಿಲ್ಲ ಮಕ್ಕಳೇ, ನಿಮಗೆ ಇಷ್ಟವಾದ ಸಂಖ್ಯೆಗಳನ್ನು ಬರೆಯಿರಿ. ನೋಡಿ 5/3 ಹಾಗೂ 8/3 ಅಂತ ಬರೆದಿದ್ದೀನಿ. ಇದರಲ್ಲಿ ದೊಡ್ಡ ಭಿನ್ನರಾಶಿಯ ಭಾಗ 8/3. ನೋಡಿ ಮಕ್ಕಳೇ, ಛೇದದಲ್ಲಿ ಸಮವಾಗಿವೆ, ಅಂಶದಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇರುತ್ತೋ ಅದು ದೊಡ್ಡ ಭಿನ್ನರಾಶಿಯ ಭಾಗವಾಗಿರುತ್ತೆ. ಇಲ್ಲಿ ನೋಡಿ ಮಕ್ಕಳೇ, 4/2 ಹಾಗೂ 4/8 ಅಂಶದಲ್ಲಿ ಸಮವಾಗಿವೆ. ಅಂಶದಲ್ಲಿ ಸಮವಾಗಿದ್ದಾಗ ಛೇದದಲ್ಲಿ ಯಾವ ಸಂಖ್ಯೆ ಚಿಕ್ಕದಿರುತ್ತೋ ಅದು ದೊಡ್ಡ ಭಿನ್ನರಾಶಿಯ ಭಾಗವಾಗಿರುತ್ತೆ. ನಂತರ ನೋಡಿ 6/3 ನಂತರ 9/3 ಛೇದದಲ್ಲಿ ಸಮವಾಗಿವೆ, ಹಾಗಾಗಿ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದು ದೊಡ್ಡ ಭಿನ್ನರಾಶಿಯ ಭಾಗವಾಗಿರುತ್ತೆ. 15/3 ಹಾಗೂ 15/2 ನೋಡಿ, ಅಂಶದಲ್ಲಿ ಸಮವಾಗಿವೆ, ಅಂಶದಲ್ಲಿ ಸಮವಾಗಿದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದು ದೊಡ್ಡ ಭಿನ್ನರಾಶಿಯ ಭಾಗವಾಗಿರುತ್ತೆ. ನಂತರ ಗಮನಿಸಿ 20/21 ಹಾಗೂ 22/21 ಇಲ್ಲಿ ಛೇದದಲ್ಲಿ ಸಮವಾಗಿವೆ ಮಕ್ಕಳೇ. ಛೇದದಲ್ಲಿ ಸಮವಾಗಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದು ದೊಡ್ಡ ಭಿನ್ನರಾಶಿಯ ಭಾಗವಾಗಿರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಇದೇ ರೀತಿಯಲ್ಲಿ ನೀವು ಸಹ ಉದಾಹರಣೆಗಳನ್ನು ಬರೆಯಿರಿ. ನಂತರ ಪ್ರಶ್ನೆ 4, ಚಿತ್ರವನ್ನು ಗಮನಿಸಿ ಭಿನ್ನರಾಶಿಗಳ ಜೊತೆಗಳ ನಡುವಣ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಹಾಗೂ ಈಕ್ವಲ್ಸ್ ಟು ಚಿಹ್ನೆ ಹಾಕಿ ಇದೇ ರೀತಿ 5 ಜೊತೆ ಭಿನ್ನರಾಶಿಗಳನ್ನು ಬರೆದು ನಿಮ್ಮ ಸಹಪಾಠಿಗಳ ಸಹಾಯದಿಂದ ಉತ್ತರ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನ ಹೇಗೆ ಬರೆಯೋದು ಅಂತ ನೋಡಿ ಮಕ್ಕಳೇ. ನೋಡಿ ನಿಮೀಗ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಮಕ್ಕಳೇ, 0 ಬಲಭಾಗಕ್ಕೆ ಹೋದಂತೆ ಧನಾತ್ಮಕ ಪೂರ್ಣಾಂಕಗಳು ಅಂದ್ರೆ ಅದರ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ. 0 ಎಡಭಾಗಕ್ಕೆ ಹೋದ ಹಾಗೆ ಬೆಲೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಎ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ, 1/6 ಹಾಗೂ 1/3 ಯಾವುದು ಚಿಕ್ಕದು ಯಾವುದು ದೊಡ್ಡದು ಮಕ್ಕಳೇ? 1/6 ಇಲ್ಲಿದೆ. ಅದೇ ರೀತಿ 1/3 ಎಲ್ಲಿದೆ ನೋಡಿ ಮಕ್ಕಳೇ, 1/3 ಇಲ್ಲಿದೆ. ಹಾಗಾದ್ರೆ ಮೊದಲು ಬಂದಂತಹ ಸಂಖ್ಯೆಯು ಚಿಕ್ಕದಾಗಿರುತ್ತೆ ಮಕ್ಕಳೇ, ನಂತರ ಬಂದಂತಹ ಸಂಖ್ಯೆಯು ದೊಡ್ಡದಾಗಿರುತ್ತೆ ಅಲ್ವಾ. ಇಂದ ಬಲಭಾಗಕ್ಕೆ ಹೋದ ಹಾಗೆ ಬೆಲೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. 1/6 ಮೊದಲಿಗೆ ಬರುತ್ತೆ ಮಕ್ಕಳೇ, ನಂತರದಲ್ಲಿ 1/3 ಬರುತ್ತೆ, ಹಾಗಾಗಿ 1/3 ದೊಡ್ಡದು. ಈ ರೀತಿ ಓಪನ್ ಇರತಕ್ಕಂತಹ ಭಾಗವು ದೊಡ್ಡ ಭಾಗವಾಗಿರುತ್ತೆ, ಅದರ ಹಿಂದಿನ ಭಾಗವು ಚಿಕ್ಕ ಭಾಗವಾಗಿರುತ್ತೆ. ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ, 3/4 ಹಾಗೂ 2/6 ಯಾವುದು ಚಿಕ್ಕದು ಯಾವುದು ದೊಡ್ಡದು ಅಂತ ಇದರಲ್ಲಿ ನೋಡಿ ಮಕ್ಕಳೇ. 3/4 ಎಲ್ಲಿದೆ? 3/4 ಇಲ್ಲಿದೆ. 2/6 ಇಲ್ಲಿದೆ. ಇದು ಚಿಕ್ಕದು ಮಕ್ಕಳೇ, 3/4 ದೊಡ್ಡದು. ಬಲಕ್ಕೆ ಹೋದ ಹಾಗೆ ಅದರ ಬೆಲೆಗಳು ಹೆಚ್ಚಾಗ್ತವೆ ಅಂತ ಹೇಳಿದ್ನಲ್ವಾ. 2/6 ಮೊದಲು ಬಂದಿದೆ, ಹಾಗಾಗಿ ಇದು ಚಿಕ್ಕದು, ನಂತರ 3/4 ದೊಡ್ಡದು.
ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 2/3 ಹಾಗೂ 2/4 ಯಾವುದು ಚಿಕ್ಕದು ಹಾಗೂ ಯಾವುದು ದೊಡ್ಡದು ಮಕ್ಕಳೇ? ನೋಡಿ 2/3 ಎಲ್ಲಿ ಬರುತ್ತೆ ನೋಡಿ ಮಕ್ಕಳೇ, 2/3 ಇಲ್ಲಿ ಬರುತ್ತೆ, 2/4 ಇಲ್ಲಿ ಬರುತ್ತೆ. 2/4 ಮೊದಲು ಬರುತ್ತೆ ಅಲ್ವಾ ಮಕ್ಕಳೇ, ಹಾಗಾಗಿ ಇದು ಚಿಕ್ಕದು ಇದು ದೊಡ್ಡದು. ನೋಡಿ ಈ ರೀತಿ ಬರೆಯಿರಿ. ನಂತರ ಡಿ ಲೆಕ್ಕವನ್ನು ನೋಡಿ ಮಕ್ಕಳೇ. 6/6 = 3/3 ನೋಡಿ ಮಕ್ಕಳೇ, 6/6 ಇಲ್ಲಿದೆ, 3/3 ಇಲ್ಲಿದೆ, ಇವೆರಡೂ ಸಹ ಸಮವಾಗಿವೆ, ಒಂದೇ ಸ್ಥಳದಲ್ಲಿವೆ ಅಲ್ವಾ ಮಕ್ಕಳೇ, ಹಾಗಾಗಿ ಎರಡೂ ಸಹ ಸಮವಾಗಿವೆ. ನಂತರ ನೋಡಿ 5/6 ಹಾಗೂ 5/5 ಇವೆರಡರಲ್ಲೂ ಯಾವುದು ದೊಡ್ಡದು ಯಾವುದು ಚಿಕ್ಕದು ಮಕ್ಕಳೇ? 5/6 ಇಲ್ಲಿದೆ ಮಕ್ಕಳೇ. ನಂತರ 5/5 ಇಲ್ಲಿದೆ. ನೋಡಿ ಮೊದಲು 5/6 ಬರುತ್ತೆ ಅಲ್ವಾ, ಇದು ಚಿಕ್ಕದು ಇದು ದೊಡ್ಡದು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಇದೇ ರೀತಿಯ 5 ಜೊತೆ ಭಿನ್ನರಾಶಿಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಿಮಗೆ ಇಷ್ಟವಾದಂತಹ ಭಿನ್ನರಾಶಿಗಳನ್ನು ಬರೆಯಿರಿ ಮಕ್ಕಳೇ. ನೋಡಿ 1/3, ನಂತರ 0/5 ಇಲ್ಲೂ ಸಹ ನೀವು ಚಿತ್ರದಲ್ಲಿ ಗಮನಿಸ್ಬೋದು ಮಕ್ಕಳೇ. 1/3 ಎಲ್ಲಿದೆ ನೋಡಿ ಮಕ್ಕಳೇ, 1/3, ನಂತರ 0/5 ಇದರಲ್ಲಿ ನೋಡಿ 0/5 ಚಿಕ್ಕದು ಇದು ದೊಡ್ಡದು. ನೋಡಿ ಅದೇ ರೀತಿಯಲ್ಲಿ ಕೆಲವು ಉದಾಹರಣೆಗಳನ್ನು ಬರೆದಿದ್ದೀನಿ, ಗಮನಿಸಿ ಮಕ್ಕಳೇ. ನಂತರ ಪ್ರಶ್ನೆ 5 ಗಮನಿಸಿ ಮಕ್ಕಳೇ. ಬಾಕ್ಸ್ ಜಾಗದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿಹ್ನೆಯಿಂದ ತುಂಬಿಸ್ಬೇಕು ಮಕ್ಕಳೇ, ನೀವು ಎಷ್ಟು ವೇಗವಾಗಿ ಮಾಡುತ್ತೀರಿ ನೋಡೋಣ ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. ಗಮನಿಸಿ ಮಕ್ಕಳೇ, ನೋಡಿ 1/2 ಹಾಗೂ 1/5 ಯಾವುದು ಚಿಕ್ಕದು ಯಾವುದು ದೊಡ್ಡದು ಮಕ್ಕಳೇ? ಇಲ್ಲಿ ಅಂಶದಲ್ಲಿ ಸಮವಾಗಿವೆ. ಅಂಶದಲ್ಲಿ ಸಮವಾಗಿದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತೋ ಅದು ದೊಡ್ಡ ಸಂಖ್ಯೆ ಆಗಿರುತ್ತೆ, ಹಾಗಾಗಿ 1/2 ದೊಡ್ಡದು. ನಂತರ ಬಿ ನೋಡಿ ಮಕ್ಕಳೇ, 2/4 ಹಾಗೂ 3/6 ಇವೆರಡೂ ಸಹ ಸಮವಾಗಿವೆ ಮಕ್ಕಳೇ. ಯಾಕೆ ಅಂದ್ರೆ ನೋಡಿ, 2/2, 2/2, 4 3/3, 3/6 ನೋಡಿ 1/2 ಬಂತು, ಇಲ್ಲೂ ಸಹ 1/2 ಬಂದಿದೆ, ಹಾಗಾಗಿ ಇವೆರಡೂ ಸಹ ಸಮವಾಗಿವೆ. ನಂತರ 3/5 ಹಾಗೂ 2/3 3/5 ಇಲ್ಲಿ ಬರುತ್ತೆ. ನಂತರ 2/3 ಎಲ್ಲಿ ಬರುತ್ತೆ ನೋಡಿ ಮಕ್ಕಳೇ, 2/3 ಇಲ್ಲಿ ಬರುತ್ತೆ. ಮೊದಲು 3/5 ಬರುತ್ತೆ ಅಲ್ವಾ, ಹಾಗಾಗಿ ಇದು ಚಿಕ್ಕದು, ಇದು ನಂತರ ಬಂದಿದೆ, ಹಾಗಾಗಿ ಇದು ದೊಡ್ಡದು ಮಕ್ಕಳೇ. ಈ ರೀತಿಯಲ್ಲಿ ನಾವು ಗುರುತಿಸಬಹುದು. ನಂತರ ಡಿ ಲೆಕ್ಕವನ್ನು ನೋಡಿ ಮಕ್ಕಳೇ. 3/4 ಹಾಗೂ 2/8 ಇದರ ನಡುವೆ ಯಾವುದು ಚಿಕ್ಕದು ಯಾವುದು ದೊಡ್ಡದು ಮಕ್ಕಳೇ? 3/4 ದೊಡ್ಡದು ಮಕ್ಕಳೇ, 2/8 ಚಿಕ್ಕದು. ಈ 3/5 ಹಾಗೂ 6/5 ಯಾವುದು ದೊಡ್ಡದು ಹಾಗೂ ಯಾವುದು ಚಿಕ್ಕದು ಮಕ್ಕಳೇ? ನೋಡಿ, ಛೇದದಲ್ಲಿ ಸಮವಾಗಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದು ದೊಡ್ಡ ಭಿನ್ನರಾಶಿ ಆಗಿರುತ್ತೆ. ಅದೇ ರೀತಿಯಲ್ಲಿ ಎಫ್ ಅನ್ನು ಗಮನಿಸಿ ಮಕ್ಕಳೇ. 7/9 ಹಾಗೂ 3/9 ಇವುಗಳಲ್ಲಿ 7/9 ದೊಡ್ಡದು. ಏಕೆಂದ್ರೆ ಛೇದದಲ್ಲಿ ಸಮವಾಗಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದು ದೊಡ್ಡ ಭಿನ್ನರಾಶಿಯ ಭಾಗವಾಗಿರುತ್ತೆ. ನಂತರ ಜಿ ನೋಡಿ ಮಕ್ಕಳೇ. 1/4 2/8 ಸಮವಾಗಿದೆ. ಏಕೆಂದ್ರೆ ಇದನ್ನ ಭಾಗಿಸಿದಾಗ ನೋಡಿ 2/2, 2/4, 8 ಇಲ್ಲೂ ಸಹ 1/4 ಬರುತ್ತೆ ಮಕ್ಕಳೇ, ಹಾಗಾಗಿ ಇವೆರಡೂ ಸಹ ಸಮವಾಗಿವೆ. ನಂತರ ಹೆಚ್ ನೋಡಿ ಮಕ್ಕಳೇ. 6/10 ಹಾಗೂ 4/5 ಇಲ್ಲಿ ಅಂಶದಲ್ಲೂ ಸಹ ಸಮವಾಗಿಲ್ಲ, ಛೇದದಲ್ಲೂ ಸಹ ಸಮವಾಗಿಲ್ಲ ಮಕ್ಕಳೇ. ಸಂಖ್ಯಾ ರೇಖೆಯನ್ನ ನೋಡಿದ್ವಲ್ವ ಮಕ್ಕಳೇ, ಅದ್ರ ಮೂಲಕ ನಾವು ತಿಳ್ಕೋಬಹುದು 4/5 ದೊಡ್ಡದು. ನಂತರ ನೋಡಿ ಮಕ್ಕಳೇ, 3/4 ಹಾಗೂ 7/8 ಇದರಲ್ಲೂ ಸಹ 7/8 ದೊಡ್ಡದು. ನಂತರ 6/10 ಹಾಗೂ 4/5 ಇದರಲ್ಲಿ 4/5 ದೊಡ್ಡದು. ನಂತರ 5/7 ಹಾಗೂ 15/21 ಇವೆರಡೂ ಸಹ ಸಮವಾಗಿದೆ. ಏಕೆಂದ್ರೆ 3/5, 15, 3/7, 21 ಇಲ್ಲೂ ಸಹ 5/7 ಬರುತ್ತೆ. ಹೀಗೆ ನೀವು ಸಂಖ್ಯಾ ರೇಖೆಯ ಮೇಲೆ ನೀವು ಭಿನ್ನರಾಶಿಗಳನ್ನು ಗುರುತಿಸ್ಬಿಟ್ಟು ನಂತರ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತಲೂ ಸಹ ಕಂಡುಹಿಡಿಬಹುದು ಮಕ್ಕಳೇ. ಪ್ರಶ್ನೆ 6, ಈ ಕೆಳಗಿನ ಭಿನ್ನರಾಶಿಗಳು 4 ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತವೆ, ಅವುಗಳನ್ನು ಸಂಕ್ಷಿಪ್ತ ರೂಪಕ್ಕೆ ತಂದು ಸಮಾನ ಭಿನ್ನರಾಶಿಯ 3 ಗುಂಪುಗಳಾಗಿ ವಿಂಗಡಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಸಂಕ್ಷಿಪ್ತ ರೂಪಕ್ಕೆ ತರೋದು ಅಂದ್ರೆ ಇವುಗಳನ್ನ ಭಾಗಿಸ್ತಾ ಹೋಗ್ಬೇಕು ಮಕ್ಕಳೇ. ನೋಡಿ 2/12 ಇದೆ, 2/2, 2/6, 12 ಬರುವ ಉತ್ತರ 1/6. ನಂತರ ಬಿ 3/15 ಅಂತ ಇದೆ, 3/3, 3/15 ಇಲ್ಲಿ ಬರುವ ಉತ್ತರ 1/5. ನಂತರ ಸಿ ಲೆಕ್ಕವನ್ನು ಗಮನಿಸಿ, 8/50 ಅಂತ ಇದೆ. ನೋಡಿ 2/4, 8, 2/4 ಒಂದು ಉಳಿಯುತ್ತೆ, 10 ಮಕ್ಕಳೇ, 2/10 ಇಲ್ಲಿ ಬರುವ ಉತ್ತರ 4/25. ಮತ್ತೆ ಇದು ಪೂರ್ಣವಾಗಿ ಭಾಗವಾಗುವುದಿಲ್ಲ ಮಕ್ಕಳೇ, ಇಲ್ಲಿ 4 ಇದೆ, ಇಲ್ಲಿ 25 ಇದೆ. ನಂತರ ಡಿ 16/100 ಅಂತ ಇದೆ, 4/4, 16
ನಾಲ್ಕೆರಡಲೆ ಎಂಟು ಮಕ್ಕಳೇ, ಎರಡು ಉಳಿಯುತ್ತೆ, ಇಪ್ಪತ್ತಾಗುತ್ತೆ, ನಾಲ್ಕೈದಲೆ ಇಪ್ಪತ್ತು. ನೋಡಿ, ನಾಲ್ಕು ಬೈ ಇಪ್ಪತ್ತೈದಾಯಿತು. ನಂತರ ಈ ಲೆಕ್ಕ ಹತ್ತು ಬೈ ಅರವತ್ತು ಅಂತ ಇದೆ. ಹತ್ತೊಂದಲೆ ಹತ್ತು, ಹತ್ತಾರಲೆ ಅರವತ್ತು, ಒಂದು ಬೈ ಆರು, ಹದಿನೈದು ಬೈ ಎಪ್ಪತ್ತೈದು. ನೋಡಿ, ಐದು ಮೂರಲೆ ಹದಿನೈದು, ನಂತರ ಐದು ಒಂದಲೆ ಐದು, ಎರಡು ಉಳಿಯುತ್ತೆ, ಇಪ್ಪತ್ತೈದಾಗುತ್ತೆ, ಐದೈದಲೆ ಇಪ್ಪತ್ತೈದು. ನಂತರ ಮೂರು ಬೈ ಹದಿನೈದು ಉಳಿಯುತ್ತಲ್ವಾ, ಮೂರೊಂದಲೆ ಮೂರು, ಮೂರೈದಲೆ ಹದಿನೈದು. ಹಾಗಾದರೆ ಇಲ್ಲಿ ಬರುವ ಉತ್ತರ ಒಂದು ಬೈ ಐದು. ನಂತರ ಗಮನಿಸಿ, ಹನ್ನೆರಡು ಬೈ ಅರವತ್ತಿದೆ, ಹನ್ನೆರಡೊಂದಲೆ ಹನ್ನೆರಡು, ಹನ್ನೆರಡೈದಲೆ ಅರವತ್ತು, ಉತ್ತರ ಒಂದು ಬೈ ಐದು. ಹದಿನಾರು ಬೈ ತೊಂಬತ್ತಾರು ಅಂತಿದೆ, ಹದಿನಾರೊಂದಲೆ ಹದಿನಾರು, ಹದಿನಾರು ಆರಲೆ ತೊಂಬತ್ತಾರು, ಒಂದು ಬೈ ಆರು. ನಂತರ ಹನ್ನೆರಡು ಬೈ ಎಪ್ಪತ್ತೈದು ಅಂತ ಇದೆ, ಮೂರ್ನಾಲ್ಕಲೆ ಹನ್ನೆರಡು, ಮೂರೆರಡಲೆ ಆರು, ಒಂದು ಉಳಿಯುತ್ತೆ, ಹದಿನೈದಾಗುತ್ತೆ, ಮೂರೈದಲೆ ಹದಿನೈದು, ನಾಲ್ಕು ಬೈ ಇಪ್ಪತ್ತೈದು. ಹನ್ನೆರಡು ಬೈ ಎಪ್ಪತ್ತೆರಡು, ಹನ್ನೆರಡೊಂದಲೆ ಹನ್ನೆರಡು, ಹನ್ನೆರಡು ಆರಲೆ ಎಪ್ಪತ್ತೆರಡು, ಇಲ್ಲಿ ಬರುವ ಉತ್ತರ ಒಂದು ಬೈ ಆರು. ನಂತರ ಮೂರು ಬೈ ಹದಿನೆಂಟು, ಮೂರೊಂದಲೆ ಮೂರು, ಮೂರಾರಲೆ ಹದಿನೆಂಟು, ಒಂದು ಬೈ ಆರು, ನಾಲ್ಕು ಬೈ ಇಪ್ಪತ್ತೈದು. ಇದು ಭಾಗವಾಗಲ್ಲ ಮಕ್ಕಳೇ, ಹಾಗಾಗಿ ಹಾಗೆಯೇ ಬರೆದಿದ್ದೀನಿ, ನಾಲ್ಕು ಬೈ ಇಪ್ಪತ್ತೈದು. ನೋಡಿ ಮಕ್ಕಳೇ, ಸಮಾನ ಭಿನ್ನ ರಾಶಿಯ ಮೂರು ಗುಂಪುಗಳಾಗಿ ವಿಂಗಡಿಸಿ ಅಂತ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ವಿಂಗಡಿಸಿ ಮಕ್ಕಳೇ. ಇಲ್ಲಿ ಉತ್ತರ ಬಂದಿರೋದು ಒಂದು ಬೈ ಆರು, ಒಂದು ಬೈ ಐದು ಹಾಗೂ ನಾಲ್ಕು ಬೈ ಇಪ್ಪತ್ತೈದು ಮಾತ್ರ ಉತ್ತರ ಬಂದಿದೆ ಅಲ್ವಾ. ಹಾಗಾಗಿ ನೋಡಿ ಈ ರೀತಿಯಲ್ಲಿ ವಿಂಗಡಿಸ್ಬೋದು. ಒಂದು ಬೈ ಆರರ ಗುಂಪು ಯಾವುವು ಮಕ್ಕಳೇ? ಎರಡು ಬೈ ಹದಿನಾರು, ಹತ್ತು ಬೈ ಅರವತ್ತು, ಹದಿನಾರು ಬೈ ತೊಂಬತ್ತಾರು, ಹನ್ನೆರಡು ಬೈ ಎಪ್ಪತ್ತೆರಡು, ಮೂರು ಬೈ ಹದಿನೆಂಟು. ಒಂದು ಬೈ ಐದಕ್ಕೆ ಸಮವಾಗಿರೋದು ಮೂರು ಬೈ ಹದಿನೈದು, ಹದಿನೈದು ಬೈ ಎಪ್ಪತ್ತೈದು, ಹನ್ನೆರಡು ಬೈ ಅರವತ್ತು. ಇವುಗಳನ್ನು ಭಾಗಿಸಿದಾಗ ಬರುವ ಉತ್ತರ ಒಂದು ಬೈ ಐದು ಬರುತ್ತೆ ಮಕ್ಕಳೇ. ನಂತರ ನಾಲ್ಕು ಬೈ ಇಪ್ಪತ್ತೈದರ ಗುಂಪು ಎಂಟು ಬೈ ಐವತ್ತು, ಅರವತ್ತು ಬೈ ನೂರು, ಹನ್ನೆರಡು ಬೈ ಎಪ್ಪತ್ತೈದು, ನಾಲ್ಕು ಬೈ ಇಪ್ಪತ್ತೈದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಈ ರೀತಿ ನೀವು ಸಹ ಮೂರು ಗುಂಪುಗಳಾಗಿ ವಿಂಗಡಿಸಿ. ನಂತರ ಪ್ರಶ್ನೆ ಏಳು, ಸೂಕ್ತ ವಿಧಾನದೊಂದಿಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಎ ಐದು ಬೈ ಒಂಬತ್ತು ನಾಲ್ಕು ಬೈ ಐದಕ್ಕೆ ಸಮವೇ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಛೇದದಲ್ಲಿ ಸಮವಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದು ದೊಡ್ಡ ಭಿನ್ನರಾಶಿ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ. ಆದರೆ ಇಲ್ಲಿ ಛೇದದಲ್ಲಿ ಸಮವಿಲ್ಲ, ಆಗ ಏನು ಮಾಡಬೇಕು? ಲಸಾಅವನ್ನು ತೆಗಿಬೇಕು ಮಕ್ಕಳೇ. ಐದು ಮತ್ತು ಒಂಬತ್ತಕ್ಕೆ ಲಸಾಅ ನಲವತ್ತೈದು ಬರುತ್ತೆ. ಛೇದ ಒಂಬತ್ತಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಉತ್ತರ ನಲವತ್ತೈದು ಬರುತ್ತೆ ಮಕ್ಕಳೇ? ಒಂಬತ್ತೈದಲೆ ನಲವತ್ತೈದು ಬರುತ್ತೆ. ಹಾಗಾದರೆ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಬೇಕು, ಐದರಿಂದ ಗುಣಿಸ್ಬೇಕಾಗುತ್ತೆ. ಆಗ ಮಾತ್ರ ನಾವು ಐದು ಬೈ ಒಂಬತ್ತಕ್ಕೆ ಸಮಾನ ಭಿನ್ನರಾಶಿಯನ್ನು ಪಡೆಯಬಹುದು. ಒಂಬತ್ತೈದಲೆ ನಲವತ್ತೈದು, ಅಂಶದಲ್ಲಿಯೂ ಸಹ ಐದರಿಂದ ಗುಣಿಸಿ ಮಕ್ಕಳೇ, ಐದೈದಲೆ ಇಪ್ಪತ್ತೈದು. ನೋಡಿ, ನಂತರ ನಾಲ್ಕು ಬೈ ಐದು, ಇಲ್ಲಿ ಲಸಾ ಏನು ಬಂದಿದೆ? ನಲವತ್ತೈದು ಬಂದಿದೆ. ಐದರಿಂದ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ನಲವತ್ತೈದು ಬರುತ್ತೆ? ಐದು ಒಂಬತ್ತಲೆ ನಲವತ್ತೈದು ಬರುತ್ತೆ. ಇಲ್ಲಿ ಒಂಬತ್ತರಿಂದ ನಾವು ಗುಣಿಸಿದ್ದೀವಿ ಅಂದರೆ ಅಂಶದಲ್ಲಿಯೂ ಸಹ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು, ನಾಲ್ಕೊಂಬತ್ತಲೆ ಮೂವತ್ತಾರು. ಆದರೆ ಇವೆರಡು ಸಮವಾಗಿದ್ದಾವ ಮಕ್ಕಳೇ? ಇಲ್ಲ, ಇವೆರಡೂ ಸಹ ಸಮವಾಗಿಲ್ಲ. ನೋಡಿ, ಇಪ್ಪತ್ತೈದು ಬೈ ನಲವತ್ತೈದು ಬಂದಿದೆ, ಮೂವತ್ತಾರು ಬೈ ನಲವತ್ತೈದು ಬಂದಿದೆ ಅಲ್ವಾ. ಐದು ಬೈ ಒಂಬತ್ತು ಹಾಗೂ ನಾಲ್ಕು ಬೈ ಐದು ಸಮವಾಗಿಲ್ಲ ಮಕ್ಕಳೇ. ಹಾಗಾಗಿ ಈ ರೀತಿ ನಾಟ್ ಈಕ್ವಲ್ ಟು ಅಂತ ಬರೆಯಿರಿ. ಐದು ಬೈ ಒಂಬತ್ತು ನಾಟ್ ಈಕ್ವಲ್ ಟು ನಾಲ್ಕು ಬೈ ಐದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಇವು ಸಮವಾಗಿಲ್ಲ ಅಂತ ಬರೆಯಿರಿ. ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಒಂಬತ್ತು ಬೈ ಹದಿನಾರು ಐದು ಬೈ ಒಂಬತ್ತಕ್ಕೆ ಸಮವೇ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇಲ್ಲೂ ಸಹ ಛೇದದಲ್ಲಿ ಸಮವಾಗಿಲ್ಲ ಮಕ್ಕಳೇ. ಇವೆರಡೂ ಸಹ ಸಮವ ಅಂತ ನೋಡಬೇಕು ಅಂದರೆ ನಾವಿಲ್ಲಿ ಲಸಾಅ ತೆಗಿಬೇಕಾಗುತ್ತೆ. ನೋಡಿ, ಒಂಬತ್ತರಲ್ಲಿ ಹದಿನಾರು ಭಾಗವಾಗಲ್ಲ, ಹಾಗೆಯೇ ಬರೆಯಿರಿ. ಒಂಬತ್ತೊಂದಲೆ ಒಂಬತ್ತು, ನಾಲ್ಕು ನಾಲ್ಕಲೆ ಹದಿನಾರು, ಒಂದಕ್ಕೆ ಒಂದು, ನಾಲ್ಕೊಂದಲೆ ನಾಲ್ಕು, ಒಂದಕ್ಕೆ ಒಂದು. ಹಾಗಾದರೆ ನೋಡಿ, ಒಂಬತ್ನಾಲ್ಕಲೆ ಮೂವತ್ತಾರು, ಮೂವತ್ತಾರು ನಾಲ್ಕಲೆ ನೂರ ನಲವತ್ತ್ನಾಲ್ಕು. ನೋಡಿ ಮಕ್ಕಳೇ, ಒಂಬತ್ತು ಬೈ ಹದಿನಾರು, ಹದಿನಾರು ಎಷ್ಟಲೆ ನೂರ ನಲವತ್ತ್ನಾಲ್ಕು ಬರುತ್ತೆ ಮಕ್ಕಳೇ? ಹದಿನಾರು ಒಂಬತ್ತಲೆ ನೂರ ನಲವತ್ತ್ನಾಲ್ಕು ಬರುತ್ತೆ. ಛೇದದಲ್ಲಿ ಒಂಬತ್ತರಿಂದ ಗುಣಿಸಿದರೆ ಅಂಶದಲ್ಲಿಯೂ ಸಹ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು, ಒಂಬತ್ತೊಂಬತ್ತಲೆ ಎಂಬತ್ತೊಂದು. ಹಾಗಾದರೆ ನೋಡಿ, ಇಲ್ಲಿ ಬರುವ ಉತ್ತರ ಎಂಬತ್ತೊಂದು ಬೈ ನೂರ ನಲವತ್ತ್ನಾಲ್ಕು ಬಂದಿದೆ. ನಂತರ ಐದು ಬೈ ಒಂಬತ್ತನ್ನು ನೋಡಿ ಮಕ್ಕಳೇ, ಒಂಬತ್ತು ಹದಿನಾರಲೆ ನೂರ ನಲವತ್ತ್ನಾಲ್ಕು ಬರುತ್ತೆ. ಅದೇ ಸಂಖ್ಯೆಯಿಂದ ಅಂಶಕ್ಕೆ ಗುಣಿಸ್ಬೇಕು, ಐದು ಹದಿನಾರಲೆ ಎಂಬತ್ತು. ಹಾಗಾದರೆ ನೋಡಿ, ಒಂಬತ್ತು ಬೈ ಹದಿನಾರು ಹಾಗೂ ಐದು ಬೈ ಒಂಬತ್ತು ಸಮಾನ ಮಕ್ಕಳೇ? ಇಲ್ಲ, ಇವೆರಡೂ ಸಹ ಸಮವಾಗಿಲ್ಲ. ಹಾಗಾಗಿ ನಾಟ್ ಈಕ್ವಲ್ ಟು ಬರೆಯಿರಿ. ನೋಡಿ, ಛೇದದಲ್ಲಿ ಮಾತ್ರ ಸಮವಾಗಿವೆ, ನೂರ ನಲವತ್ತ್ನಾಲ್ಕು ನೂರ ನಲವತ್ತ್ನಾಲ್ಕು, ಆದರೆ ಅಂಶದಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನು ಹೊಂದಿವೆ. ಹಾಗಾಗಿ ಇವು ಸಮವಾಗಿಲ್ಲ. ನಂತರ ಸಿ ಲೆಕ್ಕವನ್ನು ಗಮನಿಸಿ. ನಾಲ್ಕು ಬೈ ಐದು ಹದಿನಾರು ಬೈ ಇಪ್ಪತ್ತಕ್ಕೆ ಸಮವೇ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇಲ್ಲೂ ಸಹ ಛೇದದಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನು ಹೊಂದಿವೆ. ಹಾಗಾಗಿ ಐದು ಮತ್ತು ಇಪ್ಪತ್ತಕ್ಕೆ ಲಸಾಅವನ್ನು ತೆಗಿಬೇಕು. ಐದೊಂದಲೆ ಐದು, ಐದು ನಾಲ್ಕಲೆ ಇಪ್ಪತ್ತು, ಎರಡು ಎರಡೆರಡಲೆ ನಾಲ್ಕು, ನಂತರ
ಎರಡು ಒಂದಲೆ ಎರಡು, ಐದು ಇಂಟು ಎರಡು ಇಂಟು ಎರಡು ಎಷ್ಟಾಗುತ್ತೆ, ಐದರಲ್ಲೇ ಹತ್ತು, ಹತ್ತರಲ್ಲೇ ಇಪ್ಪತ್ತು. ಹಾಗಾದರೆ ನೋಡಿ ಸಮಾನ ಭಿನ್ನರಾಶಿ ಹೌದಾ ಅಂತ ಕಂಡುಹಿಡಬೇಕಂದ್ರೆ ನಾವೇನು ಮಾಡಬೇಕು, ಅಂಶ ಮತ್ತು ಛೇದದಲ್ಲಿ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು, ಛೇದದಲ್ಲಿ ಇಪ್ಪತ್ತು ಬರಬೇಕು. ಐದು ನಾಲ್ಕಲೆ ಇಪ್ಪತ್ತು, ನಾಲ್ಕು ನಾಲ್ಕಲೆ ಹದಿನಾರು. ನೋಡಿ ನಾಲ್ಕು ಬೈ ಐದು ಹದಿನಾರು ಬೈ ಇಪ್ಪತ್ತಕ್ಕೆ ಸಮವಾಗಿದೆ ಮಕ್ಕಳೇ. ಯಾಕೆಂದರೆ ನೋಡಿ ಇದನ್ನು ಗುಣಿಸಿದಾಗ ಉತ್ತರ ಎಷ್ಟು ಬಂತು, ಹದಿನಾರು ಬೈ ಇಪ್ಪತ್ತು ಬಂತು. ಇಲ್ಲಿ ನೋಡಿ ಹದಿನಾರು ಬೈ ಇಪ್ಪತ್ತಿದೆ, ನಾಲ್ಕು ಬೈ ಐದು ಇದು ಹದಿನಾರು ಬೈ ಇಪ್ಪತ್ತಕ್ಕೆ ಸಮವಾಗಿದೆ. ಈ ರೀತಿಯಲ್ಲಿ ಬರೀಬೋದಲ್ವಾ. ನಂತರ ನೋಡಿ ಡಿ ಲೆಕ್ಕ, ಒಂದು ಬೈ ಹದಿನೈದು ನಾಲ್ಕು ಬೈ ಮೂವತ್ತಕ್ಕೆ ಸಮವೇ ಅಂತ ಪ್ರಶ್ನೆ ಕೇಳಿದರೆ. ಇಲ್ಲೂ ಸಹ ಛೇದದಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನು ಹೊಂದಿವೆ, ಹಾಗಾಗಿ ಹದಿನೈದು ಮತ್ತು ಮೂವತ್ತಕ್ಕೆ ಲಸಾಅವನ್ನು ತೆಗಿಬೇಕು. ಐದು ಮೂರಲೆ ಹದಿನೈದು, ಐದಾರಲೆ ಮೂವತ್ತು, ಮೂರೊಂದಲೆ ಮೂರು, ಮೂರೆರಡಲೆ ಆರು, ಎರಡು ಒಂದಲೆ ಎರಡು. ಐದು ಇಂಟು ಮೂರು ಇಂಟು ಎರಡು ಎಷ್ಟಾಗುತ್ತೆ, ಐದು ಮೂರಲೆ ಹದಿನೈದು, ಹದಿನೈದು ಎರಡಲೆ ಮೂವತ್ತು. ನೋಡಿ ಮಕ್ಕಳೇ ಹದಿನೈದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದರೆ ಮೂವತ್ತು ಬರುತ್ತೆ ಮಕ್ಕಳೇ, ಹದಿನೈದು ಎರಡಲೆ ಮೂವತ್ತು. ಅದೇ ಸಂಖ್ಯೆಯನ್ನು ನಾವು ಅಂಶಕ್ಕೂ ಸಹ ಗುಣಿಸ್ಬೇಕು, ಒಂದೆರಡಲೆ ಎರಡು. ನೋಡಿ ಮಕ್ಕಳೇ ಇಲ್ಲಿ ಎರಡು ಬೈ ಮೂವತ್ತು ಬಂದಿದೆ, ಇಲ್ಲಿ ನಾಲ್ಕು ಬೈ ಮೂವತ್ತಿದೆ, ಇವೆರಡೂ ಸಹ ಸಮವಾಗಿಲ್ಲ. ಒಂದು ಬೈ ಹದಿನೈದು ನಾಟ್ ಈಕ್ವಲ್ ಟು ನಾಲ್ಕು ಬೈ ಮೂವತ್ತು, ಇವು ಸಮವಾಗಿಲ್ಲ. ಪ್ರಶ್ನೆ ಎಂಟು, ಇಳಾಳು ನೂರು ಪುಟದ ಒಂದು ಪುಸ್ತಕದಲ್ಲಿ ಇಪ್ಪತ್ತೈದು ಪುಟಗಳನ್ನು ಓದಿದಳು, ಲಲಿತಾ ಅದೇ ಪುಸ್ತಕದ ಎರಡು ಬೈ ಐದು ಭಾಗವನ್ನು ಓದಿದಳು, ಯಾರು ಕಡಿಮೆ ಓದಿದರು ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ. ಗಮನಿಸಿ ಮಕ್ಕಳೇ, ಪುಸ್ತಕದ ಒಟ್ಟು ಪುಟಗಳ ಸಂಖ್ಯೆ ಎಷ್ಟು ಮಕ್ಕಳೇ, ನೂರು ಪುಟಗಳಿದ್ದಾವೆ ಅಲ್ವಾ. ಇಳ ಓದಿದ ಪುಸ್ತಕದ ಪುಟಗಳ ಸಂಖ್ಯೆ ಎಷ್ಟು ಮಕ್ಕಳೇ, ಇಪ್ಪತ್ತೈದು. ಇಳ ಓದಿದ ಪುಸ್ತಕದ ಭಾಗ ಭಿನ್ನರಾಶಿಯಲ್ಲಿ ಹೇಗೆ ಬರೆಯೋದು ಮಕ್ಕಳೇ, ಒಟ್ಟು ನೂರು ಪುಟಗಳಿವೆ ಅದರಲ್ಲಿ ಇಪ್ಪತ್ತೈದು ಪುಟಗಳನ್ನು ಓದಿದಳಲ್ವಾ, ಹಾಗಾಗಿ ಇಪ್ಪತ್ತೈದು ಬೈ ನೂರು. ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು, ಇಪ್ಪತ್ತೈದು ನಾಲ್ಕಲೇ ನೂರು ಮಕ್ಕಳೇ. ಹಾಗಾದರೆ ಇಲ್ಲಿ ಬರುವ ಉತ್ತರ ಒಂದು ಬೈ ನಾಲ್ಕು. ಲಲಿತಾ ಅದೇ ಪುಸ್ತಕದ ಎರಡು ಬೈ ಐದು ಭಾಗವನ್ನು ಓದ್ತಾಳೆ ಮಕ್ಕಳೇ, ಅದನ್ನು ಹೇಗೆ ಬರೆಯೋದು ನೋಡಿ. ಲಲಿತಾ ಓದಿದ ಪುಸ್ತಕದ ಭಾಗ ಎರಡು ಬೈ ಐದು. ನೋಡಿ ಮಕ್ಕಳೇ ಎರಡು ಬೈ ಐದು ನಂತರ ಒಂದು ಬೈ ನಾಲ್ಕು, ಐದು ಮತ್ತು ನಾಲ್ಕಕ್ಕೆ ಲಸಾಅವನ್ನು ತೆಗೆಯಿರಿ ಮಕ್ಕಳೇ. ನೋಡಿ ಇಪ್ಪತ್ತಾಗುತ್ತೆ, ಎರಡು ಬೈ ಐದನ್ನು ತೆಗೆದುಕೊಳ್ಳಿ ಮಕ್ಕಳೇ. ನೋಡಿ ಯಾವ ಸಂಖ್ಯೆಯಿಂದ ನಾವು ಗುಣಿಸಿದರೆ ಛೇದದಲ್ಲಿ ಇಪ್ಪತ್ತು ಬರುತ್ತೆ ಮಕ್ಕಳೇ, ಐದು ನಾಲ್ಕಲೆ ಇಪ್ಪತ್ತು ಬರುತ್ತೆ. ಹಾಗಾದರೆ ಅದೇ ಸಂಖ್ಯೆನ ನಾವು ಮೇಲನ್ನು ಸಹ ಗುಣಿಸ್ಬೇಕಲ್ವಾ, ಎರಡು ನಾಲ್ಕಲೆ ಎಂಟು. ಎರಡು ಬೈ ಐದರ ಸಮಾನ ಭಿನ್ನರಾಶಿ ಎಂಟು ಬೈ ಇಪ್ಪತ್ತು. ನಂತರ ಒಂದು ಬೈ ನಾಲ್ಕು ಎಂಟು ಇಪ್ಪತ್ತು ಬರಬೇಕು ಮಕ್ಕಳೇ, ನಾಲ್ಕು ಎಷ್ಟಲೆ ಇಪ್ಪತ್ತು ಬರುತ್ತೆ, ನಾಲ್ಕು ಐದಲೆ ಇಪ್ಪತ್ತು, ನಂತರ ಒಂದೈದಲೆ ಐದು. ಹಾಗಾದರೆ ಎರಡು ಬೈ ಐದು ಹಾಗೂ ಒಂದು ಬೈ ನಾಲ್ಕರಲ್ಲಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಮಕ್ಕಳೇ? ಲಲಿತಾ ಓದಿದ ಪುಸ್ತಕದ ಭಾಗ ಎಂಟು ಬೈ ಇಪ್ಪತ್ತು, ಇಳ ಓದಿದ ಪುಸ್ತಕದ ಭಾಗ ಐದು ಬೈ ಇಪ್ಪತ್ತು. ಹಾಗಾದರೆ ನೋಡಿ ಮಕ್ಕಳೇ ಎಂಟು ಬೈ ಇಪ್ಪತ್ತು ಹಾಗೂ ಐದು ಬೈ ಇಪ್ಪತ್ತರಲ್ಲಿ ಯಾವುದು ದೊಡ್ಡದು ಮಕ್ಕಳೇ? ಎಂಟು ಬೈ ಇಪ್ಪತ್ತು ದೊಡ್ಡದು, ಅಂದರೆ ಎರಡು ಬೈ ಐದು ದೊಡ್ಡದು. ಲಲಿತಾ ಜಾಸ್ತಿ ಓದಿದ್ದಾಳೆ ಮಕ್ಕಳೇ, ಇಳ ಕಡಿಮೆ ಓದಿದ್ದಾಳೆ. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ ಪ್ರಶ್ನೆ ಒಂಬತ್ತನ್ನು ಗಮನಿಸಿ, ರಫೀಕನು ಒಂದು ಗಂಟೆಯ ಮೂರು ಬೈ ಆರರಷ್ಟು ಸಮಯ ಅಭ್ಯಾಸ ಮಾಡಿದನು, ರೋಹಿತನು ಗಂಟೆಯ ಮೂರು ಬೈ ನಾಲ್ಕರಷ್ಟು ಸಮಯ ಅಭ್ಯಾಸ ಮಾಡಿದನು, ಯಾರು ಹೆಚ್ಚು ಸಮಯ ಅಭ್ಯಾಸ ಮಾಡಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ರಫೀಕ್ ಅಭ್ಯಾಸ ಮಾಡಿದ ಸಮಯ ಮೂರು ಬೈ ಆರು, ರೋಹಿತ್ ಅಭ್ಯಾಸ ಮಾಡಿದ ಸಮಯ ಮೂರು ಬೈ ನಾಲ್ಕು. ಹಾಗಾದರೆ ಇವರಿಬ್ಬರಲ್ಲಿ ಯಾರು ಹೆಚ್ಚಿಗೆ ಅಭ್ಯಾಸ ಮಾಡಿದರು ಅಂತ ಹೇಗೆ ಕಂಡುಹಿಡಿಯೋದು ನೋಡಿ ಮಕ್ಕಳೇ. ಮೂರು ಬೈ ಆರು ಹಾಗೂ ಮೂರು ಬೈ ನಾಲ್ಕು, ಯಾವುದು ದೊಡ್ಡದು ಮತ್ತು ಯಾವುದು ಚಿಕ್ಕದು ಮಕ್ಕಳೇ? ಲಸಾಅವನ್ನು ತೆಗೆಯಿರಿ. ಆರು ಮತ್ತು ನಾಲ್ಕಕ್ಕೆ ಎರಡು ಮೂರಲೆ ಆರು, ಎರಡೆರಡಲೆ ನಾಲ್ಕು, ನಂತರ ಮೂರಕ್ಕೆ ಮೂರು, ಎರಡೊಂದಲೆ ಎರಡು, ನಂತರ ಮೂರೊಂದಲೆ ಮೂರು, ಎಂಟು ಎರಡು ಎಂಟು ಮೂರು, ಎರಡೆರಡಲೆ ನಾಲ್ಕು, ನಾಲ್ಕು ಮೂರಲೆ ಹನ್ನೆರಡು. ನೋಡಿ ಮಕ್ಕಳೇ, ಭಿನ್ನರಾಶಿಯ ಭಾಗ ಮೂರು ಬೈ ಆರರಲ್ಲಿ ಛೇದ ಆರಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದರೆ ನಮಗೆ ಉತ್ತರ ಹನ್ನೆರಡು ಬರುತ್ತೆ ಮಕ್ಕಳೇ? ಎರಡರಿಂದ ಗುಣಿಸಿದರೆ ಹನ್ನೆರಡು ಬರುತ್ತೆ, ಆರೆರಡೆ ಹನ್ನೆರಡು. ಅದೇ ಎರಡರಿಂದ ನಾವು ಮತ್ತೆ ಅಂಶದಲ್ಲೂ ಸಹ ಗುಣಿಸ್ಬೇಕು, ಮೂರೆರಡೆ ಆರು. ಇಲ್ಲಿ ನೋಡಿ ಆರು ಬೈ ಹನ್ನೆರಡು ಬಂತು. ನಂತರ ಮೂರು ಬೈ ನಾಲ್ಕು, ನಾಲ್ಕು ಎಷ್ಟಲೆ ಹನ್ನೆರಡು ಬರುತ್ತೆ ಮಕ್ಕಳೇ? ನಾಲ್ಕು ಮೂರಲೆ ಹನ್ನೆರಡು. ನಂತರ ಅದೇ ಸಂಖ್ಯೆಯಿಂದ ನಾವು ಅಂಶದಲ್ಲೂ ಸಹ ಗುಣಿಸ್ಬೇಕು, ಮೂರು ಮೂರಲೆ ಒಂಬತ್ತು. ಹಾಗಾದರೆ ಆರು ಬೈ ಹನ್ನೆರಡು ಮತ್ತು ಒಂಬತ್ತು ಬೈ ಹನ್ನೆರಡರಲ್ಲಿ ಯಾವುದು ದೊಡ್ಡದು ಮಕ್ಕಳೇ? ಛೇದದಲ್ಲಿ ಸಮವಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದು ದೊಡ್ಡ ಸಂಖ್ಯೆ ಆಗಿರುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಹಾಗಾದರೆ ನೋಡಿ ಆರು ಬೈ ಹನ್ನೆರಡು ಹಾಗೂ ಒಂಬತ್ತು ಬೈ ಹನ್ನೆರಡರಲ್ಲಿ ಒಂಬತ್ತು ಬೈ ಹನ್ನೆರಡು ದೊಡ್ಡದು. ಛೇದದಲ್ಲಿ ಸಮವಿದ್ದಾಗ ಅಂಶದಲ್ಲಿ ಯಾವ ಸಂಖ್ಯೆ ದೊಡ್ಡದಿರುತ್ತೋ ಭಾಗವು ದೊಡ್ಡ ಭಾಗವಾಗಿರುತ್ತೆ. ಮೂರು ಬೈ ಆರು ನಂತರ ಮೂರು ಬೈ ನಾಲ್ಕು, ಇದರಲ್ಲಿ ಯಾವುದು ದೊಡ್ಡದು ಮಕ್ಕಳೇ? ಮೂರು ಬೈ ನಾಲ್ಕು ದೊಡ್ಡದು. ರೋಹಿತ್ ಹೆಚ್ಚು ಸಮಯ ಅಭ್ಯಾಸ ಮಾಡಿದನು. ಈ ರೀತಿಯಲ್ಲಿ ಬರೆಯಿರಿ.
ನಂತರ ಪ್ರಶ್ನೆ 10. 25 ವಿದ್ಯಾರ್ಥಿಗಳಿರುವ ಎ ತರಗತಿಯಲ್ಲಿ 20 ವಿದ್ಯಾರ್ಥಿಗಳು ಶೇಕಡ 60 ಅಥವಾ ಹೆಚ್ಚು ಅಂಕಗಳು ಹಾಗೂ 30 ವಿದ್ಯಾರ್ಥಿಗಳಿರುವ ಬಿ ತರಗತಿಯಲ್ಲಿ 24 ವಿದ್ಯಾರ್ಥಿಗಳು ಶೇಕಡ 60 ಅಥವಾ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾದರು? ಯಾವ ತರಗತಿಯಲ್ಲಿ ಹೆಚ್ಚಿನ ಭಾಗದ ವಿದ್ಯಾರ್ಥಿಗಳು ಶೇಕಡ 60 ಅಥವಾ ಹೆಚ್ಚು ಅಂಕಗಳೊಂದಿಗೆ ಉತ್ತೀರ್ಣರಾದರು ಅಂತ ಪ್ರಶ್ನೆ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಈ ಪ್ರಶ್ನೆಗೆ ಉತ್ತರ ಎ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಮಕ್ಕಳೇ? 25. ಅದೇ ರೀತಿ ಎ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರು ಎಷ್ಟು ಮಕ್ಕಳೇ? 20 ಜನ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದನ್ನು ಭಿನ್ನರಾಶಿಯಲ್ಲಿ ಬರೆಯೋದು ಹೇಗೆ? 20/25. ಯಾಕಂದರೆ 25ರಲ್ಲಿ 20 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಹಾಗಾದರೆ ನೋಡಿ, 5/5 25, 5/4 20 ಈ ಬರುವ ಉತ್ತರ 4/5. ನಂತರ ನೋಡಿ, ಬಿ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಮಕ್ಕಳೇ? 30. ಅದರಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರು 24. ಭಿನ್ನರಾಶಿಯಲ್ಲಿ ಬರೆಯಿರಿ 24/30. 30 ಜನ ವಿದ್ಯಾರ್ಥಿಗಳಲ್ಲಿ 24 ಜನ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ನೋಡಿ, 6/4 24, 6/5 30. ಇಲ್ಲಿ ಬರುವ ಉತ್ತರ 4/5. ಎ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರು 4/5 ಭಾಗ ಮಕ್ಕಳೇ. ಬಿ ತರಗತಿಯಲ್ಲೂ ಸಹ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರು 4/5 ಭಾಗ ಮಕ್ಕಳೇ. ಹಾಗಾಗಿ ತರಗತಿ ಎ ಮತ್ತು ಬಿ ಯಲ್ಲಿ ಸಮನಾಗಿ ಉತ್ತೀರ್ಣರಾಗಿದ್ದಾರೆ. ಹಾಗಾದ್ರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.